ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತದೆ ಎಂಬ ವಿಶ್ವಾಸದೊಂದಿಗೆ ಈ ಒಂದು ವಿಡಿಯೋನು ಸ್ಟಾರ್ಟ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಾಯುವ್ಯ ಐರೋಪ್ಯ ದೇಶ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪಾಶ್ಚಿಮಾತ್ಯ ಪ್ರಪಂಚದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು. ಫ್ರಾನ್ಸ್ ಕೂಡ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಅಮೋಘ ಆಟವಾಡಿದೆ. ಜಗತ್ತಿನ ಪ್ರತಿಯೊಂದು ಮೂಲೆಯಲ್ಲಿಯೂ ಇಂದಿನ ವಸಾಹತುಗಳೊಂದಿಗೆ ಮಹತ್ವದ ಪಾತ್ರ ವಹಿಸಿದೆ. ಅಟ್ಲಾಂಟಿಕ್ ಸಾಗರ, ಮೆಡಿಟೇರಿಯನ್ ಸಮುದ್ರ, ಆಲ್ಪ್ ಮತ್ತು ಪೈರನೀಸ್ನಿಂದ ಇದು ಸುತ್ತುವರೆದಿದೆ. ಉತ್ತರ ಮತ್ತು ದಕ್ಷಿಣ ಯುರೋಪ್ಗೆ ಸೇರುವ ಭೌಗೋಳಿಕ, ಆರ್ಥಿಕ ಮತ್ತು ಭಾಷಾ ಸೇತುವೆಯನ್ನು ಫ್ರಾನ್ಸ್ ದೀರ್ಘಕಾಲ ಒದಗಿಸಿದೆ. ಇದು ಯುರೋಪಿನ ಪ್ರಮುಖ ಕೃಷಿ ಉತ್ಪಾದಕ ಮತ್ತು ವಿಶ್ವದ ಪ್ರಮುಖ ಕೈಗಾರಿಕಾ ಶಕ್ತಿಗಳಲ್ಲಿ ಒಂದಾಗಿದೆ. ಫ್ರಾನ್ಸ್ ವಿಶ್ವದ ಅತ್ಯಂತ ಹಳೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಫ್ರಾನ್ಸ್ ಡಚ್ಚಿಗಳ ಒಕ್ಕೂಟದ ಮತ್ತು ಮಧ್ಯಯುಗದಲ್ಲಿ ಏಕವ್ಯಕ್ತಿ ಆಡಳಿತ ಸಂಸ್ಥಾನಗಳ ಉತ್ಪನ್ನವಾಗಿದೆ. ಜನರು ಸ್ವಾತಂತ್ರ್ಯದ ಪ್ರಾಥಮಿಕ ರಕ್ಷಕರಾಗಿ ರಾಜ್ಯವನ್ನು ನೋಡುತ್ತಾರೆ ಮತ್ತು ರಾಜ್ಯವು ತನ್ನ ನಾಗರಿಕರಿಗೆ ಸೌಕರ್ಯಗಳ ಉದಾರ ಕಾರ್ಯಕ್ರಮ ಒದಗಿಸುತ್ತದೆ. ಶಿಕ್ಷಣದಿಂದ ಹಿಡಿದು ಆರೋಗ್ಯ ರಕ್ಷಣೆ ಮತ್ತು ಪಿಂಚಣಿಗಳ ಯೋಜನೆಗಳವರೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಶಾಸಕರ ಜೂಲ್ಸ್ ಮ್ಯಾಕ್ಲೈಟ್ ಪ್ರಕಾರ ಇಂಗ್ಲೆಂಡ್ ಒಂದು ಸಾಮ್ರಾಜ್ಯ, ಜರ್ಮನಿ ಒಂದು ರಾಷ್ಟ್ರ, ಒಂದು ಜನಾಂಗ, ಫ್ರಾನ್ಸ್ ಒಂದು ವ್ಯಕ್ತಿ. ಮತ್ತೋರ್ವ ಸ್ಟೇಟ್ಮೆಂಟ್ಸ್ ಚಾರ್ಲ್ಸ್ ದಿ ಗೋಲ್ ಕೂಡ ಪ್ರಸಿದ್ಧವಾಗಿ ದೂರಿದ್ದದ್ದು, ಆಪತ್ತು ಮಾತ್ರ ಫ್ರೆಂಚ್ ಅನ್ನು ಒಟ್ಟುಗೂಡಿಸುತ್ತದೆ. 260 ಬಗೆಯ ಚೀಸ್ ಹೊಂದಿರುವ ದೇಶದ ಮೇಲೆ ಏಕತೆಯನ್ನು ಹೇರಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜಧಾನಿ ಮತ್ತು ಇಲ್ಲಿಯವರೆಗೆ ಅತ್ಯಂತ ಪ್ರಮುಖವಾದದ್ದು ಫ್ರಾನ್ಸ್ನ ನಗರ ಪ್ಯಾರಿಸ್. ವಿಶ್ವದ ಪ್ರಮುಖ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾಗಿದೆ. ಎಲ್ಲೆಲ್ಲೊಮೆರೆ ಅಥವಾ ಬೆಳಕಿನ ನಗರ ಎಂದು ಕರೆಯಲ್ಪಡುವ ಭವ್ಯವಾದ ನಗರ ಪ್ಯಾರಿಸ್. ಪರಿಚಯ. ಫ್ರೆಂಚ್ ಭಾಷೆ ಲ್ಯಾಟಿನಿಂದ ಬಂದಿದೆ ಮತ್ತು 842 AD ಸ್ಯಾನ್ಸ್ಬರ್ಗ್ ಪ್ರಮಾಣಗಳಲ್ಲಿ ಬಳಸಿದಾಗ ಮೊದಲು ಬರವಣಿಗೆಯಲ್ಲಿ ಕಾಣಿಸಿಕೊಂಡಿತು. ಸಾರ್ವತ್ರಿಕವಾಗಿ ಇಂಗ್ಲಿಷ್, ನಂತರ ಫ್ರೆಂಚ್ 33 ದೇಶಗಳಲ್ಲಿ ಮಾತನಾಡುವ ಎರಡನೇ ಭಾಷೆಯಾಗಿದೆ. ಫ್ರೆಂಚ್ ಫ್ರಾನ್ಸ್ನ ಮುಖ್ಯ ಭಾಷೆಯಾಗಿದೆ ಮತ್ತು ಕೆನಡಾ, ಬೆಲ್ಜಿಯಂ, ಲಕ್ಸಂಬರ್ಗ್, ಲೆಬನಾನ್, ಫ್ರೆಂಚ್ ಗಿನಿಯಾ, ಫ್ರೆಂಚ್ ಪೆಸಿಫಿಕ್ ಪ್ರಾಂತ್ಯಗಳಂತಹ ಇತರ ದೇಶಗಳಲ್ಲಿ ಮಾತನಾಡುತ್ತಾರೆ. ಈ ಭಾಷೆಯ ಪೂರ್ವ ಇತಿಹಾಸವು ರೋಮನ್ನರು ಗೌಲ್ ವಸಾಹತುಶಾಹಿಗಳೊಂದಿಗೆ ಪ್ರಾರಂಭವಾಗುತ್ತದೆ. ಈ ಭಾಷೆಯ ಧ್ವನಿಯು ತುಂಬ ಮೃದು ಮತ್ತು ತೀಕ್ಷ್ಣವಾಗಿದೆ, ಆದ್ದರಿಂದ ಇದನ್ನು ರೊಮಾನ್ಸ್ ಭಾಷೆ ಎಂದು ಕರೆಯಲಾಗುತ್ತದೆ. 10ನೇ ಶತಮಾನದಲ್ಲಿ ಫ್ರೆಂಚ್ ಸಾಹಿತ್ಯವು ಹಿಂದಿನ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದಿದೆ ಮತ್ತು ಅವುಗಳನ್ನು ರೂಪಾಂತರಗೊಳಿಸಿದರು ಮತ್ತು ಫ್ರೆಂಚ್ ಲೇಖಕರು ಸಾಹಿತ್ಯಕ್ಕಾಗಿ ಹಲವಾರು ನೊಬೆಲ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಸಾಹಿತ್ಯ. ಫ್ರೆಂಚ್ ಸಾಹಿತ್ಯವು ಸುದೀರ್ಘ ಮತ್ತು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಸಾಂಪ್ರದಾಯಿಕವಾಗಿ ಇದು 842 AD ಓತ್ ಆಫ್ ಸ್ಟ್ಯಾನ್ಸ್ಬರ್ಗ್ನೊಂದಿಗೆ ಪ್ರಾರಂಭವಾಯಿತು. ಇದು ಲೂಯಿಸ್ ದಿ ಜರ್ಮನ್ ಮತ್ತು ಚಾರ್ಲ್ಸ್ ದಿ ಬಾದ್ ನಡುವಿನ ರಾಜಕೀಯ ಒಪ್ಪಂದವಾಗಿದೆ. ಇದರ ಪಠ್ಯವು ಹಳೆಯ ಫ್ರೆಂಚ್ನಲ್ಲಿ ಉಳಿದುಕೊಂಡಿದೆ. ನೃತ್ಯ. ಫ್ರಾನ್ಸ್ ಬ್ಯಾಲೆ ಅಭಿವೃದ್ಧಿಗೆ ಹೆಸರುವಾಸಿಯಾಗಿದೆ. 1581 ಕ್ಯಾಥರಿನ್ ದಿ ಮೆಡಿಸಿಸ್ ಫ್ರೆಂಚ್ ಆಸ್ಥಾನದಲ್ಲಿ ಬ್ಯಾಲೆಟ್ ಕಾಮಿಕ ದ ಲಾ ರೇ ಅನ್ನು ಪ್ರದರ್ಶಿಸಲಾಯಿತು. ಸಂಗೀತ, ನೃತ್ಯ, ಕಥಾವಸ್ತು ಮತ್ತು ವಿನ್ಯಾಸದ ಅಂಶಗಳನ್ನು ನಾಟಕೀಯವಾಗಿ ಸಂಯೋಜಿಸಿದ ಕಾರಣ ಇದನ್ನು ಮೊದಲ ಬ್ಯಾಲೆ ಎಂದು ಪರಿಗಣಿಸಲಾಗುತ್ತದೆ. ಫ್ರಾನ್ಸ್ನ ಪ್ರಸಿದ್ಧ ಆಹಾರಗಳಲ್ಲಿ ಬೂಫ್ ಬರ್ಗನ್, ಟಾಟಿಟನ್, ಫ್ರೆಂಚ್ ಈರುಳ್ಳಿ ಸೂಪ್ ಮತ್ತು ಇನ್ನೂ ಹೆಚ್ಚಿನವು ಸೇರಿವೆ. ಆರ್ಟ್ಸ್ ಅಥವಾ ಲಲಿತ ಕಲೆಗಳು. ಲಲಿತ ಕಲೆಗಳಲ್ಲಿನ ಫ್ರೆಂಚ್ ಸಂಪ್ರದಾಯಗಳು ಆಳವಾದ ಮತ್ತು ಶ್ರೀಮಂತವಾಗಿವೆ ಮತ್ತು ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಛಾಯಾಗ್ರಹಣ ಮತ್ತು ಚಲನಚಿತ್ರವು ರಾಜ್ಯದ ಬೆಂಬಲದ ಅಡಿಯಲ್ಲಿ ಅಭಿವೃದ್ಧಿ ಹೊಂದಿವೆ. 20ನೇ ಶತಮಾನದ ಕಲೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ಶಕ್ತಿಗಳಲ್ಲಿ ಒಂದಾದ ಪ್ಯಾಬ್ಲೋ ಪಿಕಾಸೋ ಸ್ಪೇನ್ನಲ್ಲಿ ಜನಿಸಿದರು, ಆದರೆ ಅವರು ಕಲಾತ್ಮಕ ಜೀವನದ ಬಹುಪಾಲು ಫ್ರಾನ್ಸ್ನಲ್ಲಿ ಕಳೆದರು. ವಾಸ್ತುಶಿಲ್ಪ. ಶ್ರೀಮಂತ ಮತ್ತು ವೈವಿಧ್ಯಮಯ ವಾಸ್ತುಶಿಲ್ಪದ ಪರಂಪರೆಯೊಂದಿಗೆ ಇದು ಇತರ ಶೈಲಿಗಳಲ್ಲಿ ಗೋಥಿಕ್, ಲುಕಾಟ್ಸ್ ಮತ್ತು ಆರ್ಟ್ಸ್ ಡೆಕೋಗಳನ್ನು
ಸಹಾಯಮಾಡಿತು. ಅಧ್ಯಯನದ ಅಸಂಘಟಿತ ಮತ್ತು ಸ್ಪರ್ಧಾತ್ಮಕ ಕಾರ್ಯಕ್ರಮ ಫ್ರಾನ್ಸ್ ತನ್ನನ್ನು ತಾನು ವಿವಿಧ ಶೈಲಿಗಳು ಮತ್ತು ನಾವೀನ್ಯತೆಗಳೊಂದಿಗೆ ಮುಕ್ತವಾಗಿದೆ ಎಂದು ತೋರಿಸಿದೆ. ಸಿನಿಮಾ ಫ್ರೆಂಚ್ ಚಲನಚಿತ್ರವು 100ಕ್ಕೂ ಹೆಚ್ಚು ವರ್ಷಗಳಿಂದ ರಾಷ್ಟ್ರೀಯ ಸಂಸ್ಕೃತಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಆಗಸ್ಟ್ ಮತ್ತು ಲೂಯಿಸ್ ಲೂಮಿಯರ್ ಅವರು 19ನೇ ಶತಮಾನದ ಅಂತ್ಯದಲ್ಲಿ ಚಲನೆಯ ಚಿತ್ರ ತಂತ್ರಜ್ಞಾನವನ್ನು ಕಂಡುಹಿಡಿದರು. ಮೋಷನ್ ಪಿಕ್ಚರ್ ಟೆಕ್ನಾಲಜಿ ಮತ್ತು ಆಲಿಸ್ ಎ ಲೋಷ್ ಮತ್ತು ಇತರರು ಉದ್ಯಮದ ಪ್ರವರ್ತಕರಾಗಿದ್ದರು. ಪ್ರೀತಿ ಮತ್ತು ಪ್ರಣಯದ ಭಾಷೆ ಹೇಗೆ? ಫ್ರೆಂಚ್ ಭಾಷೆಯು ಪ್ರಪಂಚದ ಅತ್ಯಂತ ರೊಮ್ಯಾಂಟಿಕ್ ಭಾಷೆಗಳಲ್ಲಿ ಒಂದಾಗಿದೆ. ಅದು ಕವಿತೆ, ಸಂಗೀತ ಮತ್ತು ಬಯಕೆಯ ಚೈತನ್ಯವನ್ನು ಪ್ರೇರೇಪಿಸುತ್ತದೆ. ಪದಗಳು ಮತ್ತು ಉಚ್ಚಾರಣೆಯು ವ್ಯಕ್ತಿಯನ್ನು ತಮ್ಮ ಮೊಣಕಾಲುಗಳಿಗೆ ಬೀಳುವಂತೆ ಮಾಡುವಷ್ಟು ಇಂದ್ರಿಯವಾಗಿದೆ. ಫ್ರೆಂಚರಿಗೆ ತಮ್ಮ ನಯವಾದ ಭಾಷೆಯ ಸಹಾಯದಿಂದ ಪ್ರಣಯ ಮತ್ತು ಪ್ರೀತಿಯನ್ನು ತಮ್ಮ ಜಾಲಕ್ಕೆ ಹೇಗೆ ಸೆಳೆಯುವುದೆಂದು ತಿಳಿದಿದೆ. ಧನ್ಯವಾದಗಳೊಂದಿಗೆ ಈ ವಿಡಿಯೋವನ್ನು ಮತ್ತೊಮ್ಮೆ ವೀಕ್ಷಿಸಿ ಮತ್ತು ಇತರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.